य परिपूर्ण गुणारणवाय विश्वोदयस्थितलोन प्रद ज्ञान सौख्य विबु सत्कारणाय वितताय नमो नमस्ते चक्र गोमं कृष्ण आयात पूर्व भक्त वह केशवे अदात पुनः तत् चक्रम च विष्णो बहुधा व्यवस्थित तत्निदत् ಚ ತನ ಆಸೀತ್ ಬದರಿಗೆ ಹೋಗಿ ನಾರಾಯಣನನ್ನು ಪ್ರಾರ್ಥನೆ ಮಾಡಿ ಅವನ ಕೈಯಲ್ಲಿರತಕ್ಕಂತಹ ಚಕ್ರದ ಒಂದಂಶ ಹಿಡ್ಕೊಂಡು ಬಂದ ಚಕ್ರ ಬದ್ರಿನಾರಾಯಣ ಕೈಯಲ್ಲಿ ಉಂಟು ಅಲ್ಲಿ ಖಾಲಿಯಾಗಿಲ್ಲ ಒಂದಂಶದಿಂದ ಅದನ್ನು ಹಿಡ್ಕೊಂಡು ಬಂದ ಈ ಚಕ್ರಕ್ಕೆ ಅಭಿಮಾನಿಯಾರು ಅಂತ ಕೇಳಿದರೆ ಪ್ರದ್ಯುಮ್ನ ಶಂಕಕ್ಕೆ ಅನಿರುದ್ಧ ಪ್ರದ್ಯುಮ್ನ ಮಗ ಅನಿರುದ್ಧ ಆ ಪ್ರದ್ಯುಮ್ನಲ್ಲಿ ಭಗವಂತನ ರೂಪ ಪ್ರದ್ಯುಮ್ನ ಅನಿರುದ್ಧನಲ್ಲಿ ಭಗವಂತನ ರೂಪ ಅನಿರುದ್ಧ ಇದೇ ಚಕ್ರಶಂಕಗಳು ಭರತ ಶತ್ರುಘ್ನರಾಗಿ ಹುಟ್ಟಿದ್ದು ಅದರ ಅಭಿಮಾನಿ ದೇವತೆಗಳೇ ಭರತ ಶತ್ರುಘ್ನರಾಗಿ ಹುಟ್ಟಿದ್ದು ಏನು ಸಾಮರ್ಥ್ಯ ಅಂತಂದರೆ ಚಕ್ರದ್ದು ರಾಮ ಇಲ್ಲದಿದ್ದರೂ ಕೂಡ ಅಯೋಧ್ಯೆಯಲ್ಲಿ ಈ ಚಕ್ರದ ಅಭಿಮಾನಿ ಭರತ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಇಲ್ ಅವನೂ ಅಯೋಧ್ಯೆಯಲ್ಲಿರಲಿಲ್ಲ ಸಮೀಪದ ನಂದಿಗ್ರಾಮ ಅಂತ ಅಲ್ಲೇ ಹೋಗಿ ಕೂತಿದ್ದ ಅಲ್ಲಿಂದಲೇ ರಾಜ್ಯಭಾರ ಮಾಡುತ್ತಿದ್ದ ಏನು ತಾಕತ್ತು ಆ ದ್ಯುಮ್ನಕ್ಕೆ ದ್ಯುಮ್ನ ಅಂದರೆ ಪ್ರಕಾಶ ಜುಮ್ನ ಅಂದರೆ ಬೆಳಗುವಿಕೆ ರಾಮಚಂದ್ರ ಅಯೋಧ್ಯೆಯಲ್ಲಿ ಇರುವಾಗ ಯಾವ ರೀತಿಯ ಬೆಳಗುವಿಕೆ ಇತ್ತೋ ಅದೇ ರೀತಿಯಾಗಿರತಕ್ಕಂಥ ವ್ಯವಸ್ಥೆ ಬೆಳಗುವಿಕೆ ಭರತನ ಕಾಲದಲ್ಲಿಯೂ ಇತ್ತು ಅಂತ ಆದ್ದರಿಂದಲೇ ರಾಮ ಅಯೋಧ್ಯೆಯಲ್ಲಿ ಇಲ್ಲದಿದ್ದರೂ ಹದಿನಾಲ್ಕು ವರ್ಷಗಳ ಕಾಲ ರಾಮಚಂದ್ರ ಅಯೋಧ್ಯೆಯಲ್ಲಿ ಇಲ್ಲದಿದ್ದರೂ ಅಲ್ಲಿಯ ಸ್ಥಿತಿಗತಿ ಒಂದೇ ರೀತಿ ಇರಬೇಕು ಎನ್ನುವ ಉದ್ದೇಶದಿಂದಲೇ ಚಕ್ರದ ಅಭಿಮಾನಿಯಾಗಿರುವ ಪ್ರದ್ಯುಮ್ನನು ಕೈಕೇಯಿಗೆ ಮಗನಾಗಿ ಹುಟ್ಟಿದ್ದು ದೇವರು ಕೈಕೇಯಿಗೆ ಮಗನಾಗಿ ಹುಟ್ಟುವಂತೆ ಆಜ್ಞೆ ಮಾಡಿದ ಯಾಕೆ ದೇವರಿಗೆ ದೂರದೃಷ್ಟಿ ಉಂಟೇ ಉಂಟು ಮುಂದೆ ಹೀಗೆ ಆಗಲಿಕ್ಕೆ ಉಂಟು ಅಂತ ಆದ್ದರಿಂದ ನಾನು ಕಾಡಿಗೆ ಹೋದರೆ ನಂತರದಲ್ಲಿ ಲಕ್ಷ್ಮಣ ನನ್ನೊಟ್ಟಿಗೆ ಬಂದ ಅಂತಂದರೆ ನನ್ನ ನೇರ ತಮ್ಮ ಲಕ್ಷ್ಮಣನು ನನ್ನೊಟ್ಟಿಗೆ ಬಂದ ಅಂತಂದರೆ ಆವಾಗ ಭರತನಿಗೆ ಈ ರಾಜ್ಯ ಕೈ ಕೇಳುವುದೇ ಹಾಗೆ ರಾಮಚಂದ್ರ ಕಾಡಿಗೆ ಹೋಗಬೇಕು ಭರತನಿಗೆ ಪಟ್ಟ ಆಗಬೇಕು ಅಂತ ಹೇಳಿ ಆವಾಗ ಭರತ ಅಲ್ಲಿರ್ತಾನೆ ರಾಮಚಂದ್ರ ಇಲ್ಲ ಎನ್ನುವ ನ್ಯೂನತೆ ಬಾರದ ರೀತಿಯಲ್ಲಿ ಭರತ ನೋಡಿಕೊಂಡ ಅದಕ್ಕೆ ಪ್ರದ್ಯುಮ್ನ ಒಳ್ಳೆಯ ಪ್ರಕಾಶ ಅದೇ ಪ್ರದ್ಯುಮ್ನ ನಮ್ಮಲ್ಲಿಯೂ ಕೂಡ ಸೇರಿಕೊಂಡಿರ್ತಾನೆ ಒಂದು ಅಂಶದಲ್ಲಿ ಸಂಕರ್ಷಣಶ್ಚ ಪ್ರದ್ಯುಮ್ನ ತತ್ರ ಭೋಕ್ತೃಷು ಸಂಸ್ಥಿತವು ಊಟ ಮಾಡುವಾಗ ನಮ್ಮಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪಿ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತಾರೆ ಸಂಕರ್ಷಣ ರೂಪಿ ಭಗವಂತ ಯಾಕೆ ಅಂತಂದರೆ ಎಲೆಯಲ್ಲಿ ಹಾಕಿದ್ದು ಬಾಯಿಗೆ ಕರ್ಷಣೆ ಮಾಡಲಿಕ್ಕೆ ಕೆಲವು ಸಲ ಬಾಯಿಯಲ್ಲಿಟ್ಟರೂ ಕೂಡ ಹೊಟ್ಟೆಯೊಳೆ ತನಕ ಹೋಗಬೇಕು ಅಂತೇನು ನಿಯಮ ಇಲ್ಲ ಅದಕ್ಕೋಸ್ಕರ ಬಾಯಿಯೊಳಗಿಟ್ಟದ್ದು ಹೊಟ್ಟೆಯೊಳಗೆ ಹೋಗಬೇಕು ಪಾಯಸ ಗೀಸ ಅದನ್ನು ಏನಾದರೂ ಹಾಕಿದರೆ ಕೈಯಲ್ಲಿ ಹೀಗೆ ತೆಗೆದು ಬಾಯಲ್ಲಿ ಹಿಡಿದು ಒಳಗೆ ಸುರ್ಕ ಅಂತ ಹೇಳ್ಕೊಳ್ತೇವೆ ಕರ್ಷಣೆ ಅದಕ್ಕೆ ಸಂಕರ್ಷಣ ಬೇಕು ಒಳಗೆ ಹೋದ ಮೇಲೆ ಜಾಠರಾಗ್ನಿ ಚೆನ್ನಾಗಿ ಉರಿಬೇಕು ಆ ಅಗ್ನಿದು ಆಹುತಿ ಹೋಗಿ ಬಿದ್ದಾಗ ಅದು ಭಸ್ಮ ಆಗಬೇಕು ಈ ಆಹುತಿ ಆವಾಗ ರಕ್ತಗಳಿಗೆಲ್ಲ ಸೇರಲಿಕ್ಕೆ ಅನುಕೂಲ ಅದಕ್ಕೆ ಪ್ರದ್ಯುಮ್ನ ಹಾಗಾದರೆ ದೇಹದಲ್ಲಿಯೂ ಕೂಡ ಸಮತೋಲನ ಕಾಡಿ ಕಾಪಾಡಿಕೊಳ್ಳಬೇಕಾದರೆ ಆಹಾರ ಹೆಚ್ಚಾಯಿತು ಅಂತಂದರೆ ಅಜೀರ್ಣ ಅಂತ ಶುರುವಾಗುತ್ತೆ ಇಂಥ ಪ್ರಸಂಗ ಎಲ್ಲ ಬಂದು ಸಮತೋಲನ ಆರೋಗ್ಯ ಕಾಪಾಡಿಕೊಳ್ಳಬೇಕು ಅಂತಾದರೆ ಪ್ರದ್ಯುಮ್ನ ಬೇಕು ದೇಹದೊಳಗೆ ದೇಶ ಸುಭಿಕ್ಷೆಯಾಗಿರಬೇಕು ಅಂತಾದರೆ ಅಯೋಧ್ಯೆ ಆವಾಗ ರಾಮ ಇಲ್ಲದಿರುವಾಗ ಸುಭಿಕ್ಷೆ ಆವಾಗ ಪ್ರದ್ಯುಮ್ನ ಬೇಕು ಹೀಗೆ ಚಕ್ರದ ಅಭಿಮಾನಿಯಾಗಿ ಪ್ರದ್ಯುಮ್ನ ತಾನು ಕೂತ ಅಂತಹ ಚಕ್ರವನ್ನು ಅಗ್ನಿ ತಾನು ಹಿಡ್ಕೊಂಡು ಬಂದ ಇವನು ಅಗ್ನಿ ಅದು ಒಂದು ಅಗ್ನಿ ಚಕ್ರವು ಕೂಡ ಒಂದು ಪ್ರದ್ಯುಮ್ನ ಅಥವಾ ಒಳ್ಳೆಯ ಬೆಳಕು ತಾನೆ ಅದರಲ್ಲಿ ಅದೇ ಮಧ್ಯಾಹ್ನ ಸೂರ್ಯ ಪ್ರಕರ ಪ್ರಕಾಶ ಅಂತೇಳಿ ಸುದರ್ಶನ ನಾವು ಸುದರ್ಶನ ಹೋಮ ಅಂತ ಎಲ್ಲ ಮಾಡ್ತೇವಲ್ಲ ಅದು ಭಗವಂತನದ್ದೇ ಒಂದು ರೂಪ ಅದು ಈಗ ಆ ಚಕ್ರವನ್ನು ಇಲ್ಲಿ ಹಿಡ್ಕೊಂಡು ಬಂದು ಒಳ್ಳೆಯ ಪ್ರಕಾಶಮಾನ ತೇಜೋಮಯವಾಗಿರತಕ್ಕಂಥ ಚಕ್ರವನ್ನು ಇಲ್ಲಿ ಹಿಡ್ಕೊಂಡು ಬಂದು ಕೃಷ್ಣನ ಕೈಗೆ ಕೊಟ್ಟರೆ ಏನಾಗುತ್ತೆ ಸರಿ ಮತ್ತು ನನ್ನ ಹತ್ರ ಹೇಳ್ತಾರೆ ಶುರು ಮಾಡು ತಿನ್ನಲಿಕ್ಕೆ ಅಂಥೇಳಿ ನಾನು ತಿನ್ನಲಿಕ್ಕೆ ಅಂತ ಶುರು ಮಾಡುವಾಗ ಅವಾಗ ನನ್ನ ನಾಲಿಗೆಗೆ ಚಕ್ರ ಅಂದರೆ ಚಕ್ರ ಸೇರಿಕೊಂಡು ಬಿಡ್ತಾನೆ ತುಪ್ಪ ಹಾಕಿದಂತೆ ಆಗುತ್ತೆ ಅಗ್ನಿಯ ನಾಲಿಗೆ ಯಾವುದು ಅಂತಂದರೆ ಜ್ವಾಲೆಗಳು ಅಗ್ನಿಯ ನಾಲಿಗೆ ಕೃಷ್ಣ ಚಕ್ರ ಹಿಡ್ಕೊಂಡು ಹೀಗೆ ನಿಂತಿದ್ದಾನೆ ಅಂತಂದರೆ ಈ ಗಾಡಿಗೆ ಹಾಕುವ ಎಣ್ಣೆ ಉಂಟಲ್ಲ ಅದಕ್ಕೆ ಬೆಂಕಿ ತಾಗಿಸಬೇಕಾಗಿಲ್ಲ ಪಕ್ಕದಲ್ಲಿ ಹಿಡ್ಕೊಂಡ್ರೂ ಸಾಕು ದಗ್ಗನೆ ಬಿಡುತ್ತೆ ಅದೇ ರೀತಿಯಲ್ಲಿ ಕೃಷ್ಣ ತನ್ನ ಕೈಯಲ್ಲಿ ಚಕ್ರ ಹಿಡ್ಕೊಂಡು ಹೀಗೆ ನಿಂತರೆ ಸಾಕು ಅಗ್ನಿಗೆ ನೀವು ಇಂಥದ್ದು ತುಪ್ಪ ಸುರಿದಂತೆ ಆಗುತ್ತೆ ಆವಾಗ ಅಗ್ನಿ ಬೇಗ 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 ವನವನ್ನು ತಾನು ಔಷಧ ರೂಪೇಣ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇದನ್ನೆಲ್ಲ ಆಲೋಚನೆ ಮಾಡಿ ಶಂಖವನ್ನು ತರಲಿಕ್ಕೆ ಹೋಗದೆ ಚಕ್ರವನ್ನು ಹಿಡ್ಕೊಂಡು ಬಂದ ಇಲ್ಲದಿದ್ದರೆ ಶಂಕವನ್ನು ಕೂಡ ಹಿಡ್ಕೊಂಡು ಬಂದು ಕೃಷ್ಣನ ಕೈಯಲ್ಲಿ ಕೊಟ್ಟು ಬಿಟ್ಟರೆ ಕೃಷ್ಣ ಒಂದು ಶಂಕನಾದ ಮಾಡಿದ ಅಂತಂದರೆ ಆವಾಗ ಬ್ರಹ್ಮಾದಿ ದೇವತೆಗಳು ನಡುಗುತ್ತಾರಂತೆ ಜುಜುಬಿ ಇಂದ್ರ ನಡುಗುವುದಿ ಏನು ಬಂತು ಅದರಿಂದ ಒಟ್ಟಿಗೆ ಇಂದ್ರನಿಗೆ ಎಚ್ಚರಿಕೆ ಕೊಡಬೇಕು ಈಗ ಆ ಉದ್ದೇಶ ಚಕ್ರವೇ ಆಗಬೇಕಾಗಿಲ್ಲ ಯಾಕೆಂದರೆ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಅಸ್ತವ್ಯಸ್ತ ಆಗುವ ಹಂತಕ್ಕೆ ಬಂತು ಪಾಂಡವರ ಸೈನ್ಯ ಕೃಷ್ಣನು ಇದ್ದಾನೆ ಅಲ್ಲಿ ಅವತ್ತೆ ಪೌಧಾಸೀನ್ಯದಲ್ಲಿ ಕೂತಿದ್ದಾನೆ ನೋಡು ಏನು ಮಾಡ್ತಾರೆ ನೋಡೋಣ ಅಂತ ಹೇಳಿಲ್ಲ ಆಚು ಈಚೆ ಅಸ್ತವ್ಯಸ್ತವಾಗಿ ಓಡತಕ್ಕ ಪ್ರಸಂಗ ಬಂದಾಗ ಕೃಷ್ಣ ಶಂಕ ಕೊಂಡ ನಾದ ಮಾಡಿಯೇ ಬಿಟ್ಟ ಸಪಾಂಚನ್ಯೋಚ್ಯುತ ವಕ್ರವಾಯುವಿನ ಬೃಷಂ ವಿನಿಸ್ರಿ ಧ್ವನಿ ಚಕಂಪ ಬ್ರಹ್ಮೇಶಾದಿಗಳಿಂದ ಕೂಡಿದ ಸಮಸ್ತ ಒಮ್ಮೆ ಸ್ತಬ್ಧ ಆಯಿತಂತೆ ಏನದು ನಾದ ಇದು ಅಂತೇಳಿ ಬ್ರಹ್ಮಲೋಕ ತನಕ ಕೇಳಿದೆ ಅಂತ ಈ ನಾದ ಅಲ್ಲಿ ತನಕಕ್ಕೆ ಅವನೇ ಸ್ತಬ್ಧ ಆದರೆ ಜುಜಿ ಬಿಲ್ಲಿದ್ದವರೆಲ್ಲ ಪ್ರಾಶ ಕೆಲವರು ಪ್ರಾಣನೇ ಬಿಟ್ಟರು ಕಾಣುತ್ತೆ ಆ ರೀತಿಯಲ್ಲಿ ಶಂಕಕ್ಕೆ ಶತ್ರು ಪರಾಭವ ಕೊಡುವ ತಾಕತ್ತು ಉಂಟು ಆದರೂ ಚಕ್ರವನ್ನು ತಂದ ಉದ್ದೇಶ ಅಗ್ನಿಗೆ ಅಗ್ನಿ ಕೂಡಿಸು ಅಗ್ನಿ ಬಿಟ್ಟರೆ ಜಾಸ್ತಿ ಆಗುತ್ತೆ ಬೇಗ ವನವನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವ ದೃಷ್ಟಿಯಿಂದ ಚಕ್ರವನ್ನು ತಾನು ಹಿಡ್ಕೊಂಡು ಬಂದು ಕೃಷ್ಣನ ಕೈಯಲ್ಲಿ ಕೊಟ್ಟ ಚಕ್ರ ಬೆಳಕಲ್ವ ಅಧ್ಯಯನ ಮಾಡಲಿಕ್ಕೆ ಅಂತ ತಾನಿವ ಬಂದದ್ದು ಅಗ್ನಿ ಅರ್ಜುನನಿಗೆ ಸಹಪಾಠಿಯಾಗಿ ಅಧ್ಯಯನ ಮಾಡಬೇಕು ಅಂತ ಅಂದರೆ ಅದೇ ಅಜ್ಞಾನ ಇತ್ತು ಅಂತಂದರೆ ಆಗುವಲ್ಲ ಕತ್ತಲೆ ಇತ್ತು ಅಂತಂದರೆ ಆಗೋಲ್ಲ ಕತ್ತಲೆಯನ್ನು ಅಜ್ಞಾನವನ್ನು ಕತ್ತರಿಸಲಿಕ್ಕೆ ತಮೋಭಿಮಾನಿಯಾಗಿರತಕ್ಕಂಥ ದುರ್ಗೆ ಹಿಡಿತದಿರುವ ಚಕ್ರವನ್ನು ತಂದರೆ ಅವಳೇ ಬೇಕಾದರೂ ಕೊಡ್ತಾಳೆ ಬೇಡದಿದ್ದರೆ ತಗೊಳ್ತಾಳೆ ಅಜ್ಞಾನವನ್ನು ಈಗ ಇವನಿಂದ ತಗೊಳ್ಬೇಕಾಗಿದೆ ತಗೊಳ್ತಾಳೆ ಅವಳು ದುರ್ಯೋಧನಕ್ಕೆ ಕೊಡಬೇಕಾಗಿದೆ ಕೊಡ್ತಾಳೆ ಅದೇ ಗಣೇಶನನ್ನು ವಿಘ್ನೇಶ ಅಂತ ಹೇಳುವುದು ಯಾಕೆ ಅಂತಂದರೆ ವಿಘ್ನ ಕೊಡಲಿಕ್ಕೂ ತಯಾರಿದ್ದಾನೆ ತೆಗೆದುಕೊಳ್ಳಲಿಕ್ಕೂ ತಯಾರಿದ್ದಾನೆ ಅದರಿಂದ ಸಮಸ್ತ ವಿಘ್ನ ಅಧೀನದಲ್ಲಿ ಅದೇ ರೀತಿಯಲ್ಲಿ ಸಮಸ್ತ ತಮಸ್ಸು ಅಜ್ಞಾನ ದುರ್ಗೆ ಅಧೀನದಲ್ಲಿ ಅದರ ನಂತರ ದುರ್ಗೆಯಿಂದ ಅಭಿಮನ್ಯಮಾನವಾದ ಚಕ್ರ ಪ್ರದ್ಯುಮ್ನಿಂದ ಅಭಿಮನ್ಯಮಾನವಾಗಿರತಕ್ಕಂಥ ಚಕ್ರ ಇಲ್ಲಿ ಹಿಡ್ಕೊಂಡು ಬಂದು ಕೃಷ್ಣನ ಕೈಯಲ್ಲಿ ಏನು ಏನರ್ಥ ಅಗ್ನಿ ತಾನು ಅಧ್ಯಯನ ಮಾಡುವಾಗ ಅದು ಅರ್ಜುನನಿಗೆ ಸಹಪಾಠಿಯಾಗಿ ಅಧ್ಯಯನ ಮಾಡುವುದು ತಾನೇ ಅರ್ಜುನನಿಗೆ ಚೂರು ಬೆಳಕಿದ್ದರೂ ಓದಿಯಾನು ಅಷ್ಟು ಬೆಳಕು ಅಗ್ನಿಗೆ ಸಾಕಾಗೋದಿಲ್ಲ ಓದಲಿಕ್ಕೆ ಅದಕ್ಕೆ ಏನು ಮಾಡಿದ ಹೋಗಿ ಹತ್ರ ಹೋಗಿ ಆ ಚಕ್ರವನ್ನು ಹಿಡ್ಕೊಂಡು ಬಂದು ಕೃಷ್ಣನ ಕೈಯಲ್ಲಿ ಕೊಟ್ಟರೆ ಒಂದು ರೀತಿಯಲ್ಲಿ ಏನು ಸ್ವಲ್ಪ ಕಣ್ಣು ದೃಷ್ಟಿ ಚೆನ್ನಾಗಿದ್ದವರು ಸ್ವಲ್ಪ ಇದರಲ್ಲೇ ಓದ್ತಾರೆ ಕೆಲವರಿಗೆ ಬ್ಯಾಟ್ರಿ ಹಾಕಬೇಕಾಗುತ್ತೆ ಅದಕ್ಕೆ ಕೃಷ್ಣನ ಕೈಯಲ್ಲಿ ಆ ಚಕ್ರ ಬಂದು ನಿಂತಿತು ಅಂತಂದರೆ ವಿದ್ಯಾರ್ಥಿಯಾದ ಅಗ್ನಿಗೆ ಅರ್ಜುನನು ಎಷ್ಟು ಸೂಕ್ಷ್ಮ ದೃಷ್ಟಿಯೂ ಅಷ್ಟು ಸೂಕ್ಷ್ಮ ದೃಷ್ಟಿ ಅಗ್ನಿಗಿಲ್ಲವಾದ್ದರಿಂದ ಆವಾಗ ಕೃಷ್ಣ ಬ್ಯಾಟ್ರಿ ಹಾಕಬೇಕಾಗುತ್ತೆ ಅದಕ್ಕೆ ಕೃಷ್ಣನ ಕೈಯಲ್ಲಿ ತಂದು ಚಕ್ರವನ್ನು ಅಗ್ನಿ ತಾನು ಕೊಟ್ಟ ಕೃಷ್ಣ ಏನು ಮಾಡಿದ ದೀಪ ಹಾಕಿದಂತೆ ಚಕ್ರ ಹಿಡ್ಕೊಂಡ ಅರ್ಜುನನ ಜೊತೆಗೆ ಅಧ್ಯಯನಕ್ಕೆ ಇವನಿಗೆ ಅನುಕೂಲ ಆಯಿತು ಆ ದೃಷ್ಟಿಯಿಂದ ಬದ್ರಿಯಿಂದ ಹೋಗಿ ಚಕ್ರ ಅದು ಬದ್ರಿಯಲ್ಲಿರತಕ್ಕಂತಹ ನಾರಾಯಣನ ಕೈಯಲ್ಲಿದ್ದಂಥ ಚಕ್ರ ಅಲ್ವ ಅದು ಆ ಚಕ್ರಕ್ಕೂ ಏನು ಸಂಸ್ಕಾರ ಬಂದಿದೆ ಅಂತಂದರೆ ಸುಮ್ಮನೆ ಖುಷಿ ಬಂದಂತೆ ಬೆಳಕು ಕೊಡುವುದು ಅಂತ ಅದಲ್ಲ ಮತ್ತು ತಪಸ್ಸು ಮಾಡುವ ಭಂಗಿಯಲ್ಲಿರತಕ್ಕಂಥ ನಾರಾಯಣನ ಕೈಯಲ್ಲಿದ್ದ ಚಕ್ರ ಅದು ನಾರಾಯಣ ತಪಸ್ಸಿಗೆ ಕೂತವ ತಾನೆ ಅಲ್ಲಿ ಅವನ ಕೈಲಿದ ಚಕ್ರ ಆದ್ದರಿಂದ ಚಕ್ರಕ್ಕೆ ಚಕ್ರದ ಅಭಿಮಾನಿಗೆ ಆ ಚಕ್ರಕ್ಕೆ ಏನು ಸಂಸ್ಕಾರ ಬಂತು ಅಂತಂದರೆ ತಪಸ್ವಿಯ ಸಂಸ್ಕಾರ ಬಂತು ಅಧ್ಯಯನಕ್ಕೆ ಬೇಕಾದದ್ದೇ ತಪಸ್ಸು ತಪಸ್ಸು ಶಬ್ದ ಕರ್ತೆಯನ್ನು ತಪ ಆಲೋಚನೆ ಮನಸ್ಸಿಗೆ ಏಕಾಗ್ರತೆ ಅದು ಇದ್ದಾಗ ಮಾತ್ರ ಅಧ್ಯಯನ ಮಾಡಲಿಕ್ಕಾಗುತ್ತೆ ಒಂದು ವಿಷಯ ಗುರುಗಳು ಹೇಳ್ತಾರೆ ಕೇಳಿಸಿಕೊಂಡೆವು ಅಷ್ಟೇ ಸಾಲದು ಮತ್ತು ಸ್ವಮೇಧಯ ತಾನು ಆಲೋಚನೆ ಮಾಡಿ ಇದನ್ನು ಇನ್ನೂ ಯಾವ ರೀತಿಯಲ್ಲಿ ಇದನ್ನು ವಿಮರ್ಶೆ ಅಂತ ತಾನು ವಿಮರ್ಶೆ ಮಾಡಿ ಅದಕ್ಕೆ ತಪಸ್ಸು ಅಂತ ಹೆಸರು ಹಾಗಾದರೆ ಆ ಚಕ್ರಕ್ಕೆ ತಪಸ್ಸಿನ ತಪಸ್ವಿಯ ಸಂಸ್ಕಾರ ಇದೆ ಅಂತಹ ಚಕ್ರವನ್ನು ತಂದಿಲ್ಲಿ ಕೃಷ್ಣನ ಕೈಯಲ್ಲಿ ಕೊಟ್ಟರೆ ಆ ಕೃಷ್ಣ ಇಲ್ಲೇ ನಿಂತುಕೊಂಡಿದ್ದರೆ ಅವಾಗ ನನಗೂ ಕೂಡ ತಪಸ್ವಿಯ ಸಂಸ್ಕಾರ ಬರುತ್ತೆ ನಾನು ಕೂಡ ಆಲೋಚನೆ ಮಾಡಲಿಕ್ಕಾಗುತ್ತೆ ಅರ್ಜುನ ಸ್ವಲ್ಪ ಬೇಗ ಬೇಗ ಮುಂದೆ ಹೋಗ್ತಾ ಇದ್ದರೆ ನಾನು ಈ ಚಕ್ರದ ಸಹಾಯದಿಂದ ನಾನು ಕೂಡ ಅರ್ಜುನನ ಹಿಂದಿನಿಂದ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ ಎನ್ನುವ ಭಾವನೆಯೋ ಎಂಬಂತೆ ಚಕ್ರವನ್ನು ತಂದು ಕೃಷ್ಣನ ಕೈಯಲ್ಲಿ ಕೊಟ್ಟ ನಾರಾಯಣ